ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಒಂದು ಅಪ್ಡೇಟ್ ಸಿಕ್ಕಿದೆ. ಅದೇನಪ್ಪ ಅಂದರೆ, ಇದು ಮಹಿಳಾ ಮತ್ತು ಅಂದರೆ ನಮ್ಮ ಕರ್ನಾಟಕದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅಂಗನವಾಡಿ ಒಂದು ಸಹಾಯಕ ಮತ್ತು ಕಾರ್ಯಕರ್ತೆಯರು, ಸಹಾಯಕರು ಮತ್ತು ಕಾರ್ಯಕರ್ತರು, ಸೊ ಈ ಒಂದು ಉದ್ಯೋಗಗಳಿಗೆ ಸಂಬಂಧಪಟ್ಟಂಥ ಒಂದು ಉದ್ಯೋಗದ ನೋಟಿಫಿಕೇಶನ್ಸ್ ಬಿಟ್ಟಿದ್ದಿರ್ತಕ್ಕಂಥದ್ದು. ಸೊ ಈ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಉದ್ಯೋಗ ಆಕಾಂಕ್ಷಿಗಳಿದ್ದೀರಾ, ಸೊ ನಿಮ್ಮ ವಿಲೇಜಲ್ಲೇ ನೀವು ಈ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಕೆಲಸವನ್ನು ಮಾಡ್ಕೊಳ್ಬೋದು, ನಿಮ್ಮ ಹಳ್ಳಿಗಳಲ್ಲೇ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ನ ಅಪ್ಲೋಡ್ ಮಾಡ್ಬೋದು. ಒಂದು ಅಪ್ಲಿಕೇಶನ್ ಹಾಕೋದು ಹಾಕ್ರಿ, ಅದ್ರ ಮೇಲೆ ಆ ಒಂದು ಮೆರಿಟ್ ಲಿಸ್ಟ್ ಮೇಲೆ ಅದು ಆಧಾರ ಇರುತ್ತೆ. ಸೊ ಯಾವುದೇ ರೀತಿಯ ಒಂದು ಎಕ್ಸಾಮ್ ಬರೆಯುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ನೀವು ತೆಗೆದುಕೊಂಡಂಥ ಒಂದು SSLC ಮಾರ್ಕ್ಸ್ ಇರ್ಬೋದು, 90% ಆ ಒಂದು ಬೇಸ್ ಮೇಲೆ ನಿಮ್ಮನ್ನ ಆಯ್ಕೆ ಮಾಡಲಾಗುತ್ತೆ. ಸೊ ಈ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿನ ನೋಡೋದಾದರೆ, ಸೊ ಈ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಒಂದು ಇನ್ಫಾರ್ಮೇಷನ್, ಅದು ಬೇಸಿಕ್ ಜಸ್ಟ್ ಬೇಸಿಕ್ ಇನ್ಫಾರ್ಮೇಷನ್ ಮಾತ್ರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದು ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೊಟ್ಟಿರ್ತೀನಿ, ಆ ಒಂದು PDF ಲಿಂಕು, ಅಥವಾ ಕಮೆಂಟ್ ಸೆಕ್ಷನಲ್ಲೂ ನಾನು ಕಮೆಂಟ್ ಮಾಡಿರ್ತೀನಿ. ಓಕೆನಾ? ಅದರ ಒಂದು PDFನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಕಂಪ್ಲೀಟ್ A to Z ಎಲ್ಲವನ್ನು ನೋಡ್ಕೊಂಡು ಬೇಕಾದರೆ ಅಪ್ಲೈ ಮಾಡ್ಕೊಡ್ಬೋದು. ಇದು ಅಂಗನವಾಡಿ ಉದ್ಯೋಗಗಳಿಗೆ ಸಂಬಂಧಪಟ್ಟಂತೆ. ಸೊ ಒಂದು ಅಪ್ಲಿಕೇಶನ್ ಹಾಕೋದು ಹಾಕ್ರಿ, ಕೆಲಸ ಸಿಗುತ್ತೋ ಬಿಡ್ತೋ ಸೆಕೆಂಡ್ರಿ, ಬಟ್ ಅಪ್ಲಿಕೇಶನ್ ಹಾಕೋದು ಹಾಕ್ರಿ. ಇದು ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂತಹ ಈ ಒಂದು ಏನು ಡಿಪಾರ್ಟ್ಮೆಂಟು. ಸೊ ಈ ಒಂದು ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಬರ್ತಕ್ಕಂಥದ್ದು ಏನು ಅಂಗನವಾಡಿ ಸಹಾಯಕರು ಮತ್ತು ಸಹಾಯಕಿಯರು ಮತ್ತು ಕಾರ್ಯಕರ್ತರು. ಸೊ ಈ ಒಂದು ಉದ್ಯೋಗಗಳಿಗೆ ಇಲ್ಲಿ ನೋಟಿಫಿಕೇಶನ್ ಕರೆದಿರ್ತಕ್ಕಂಥದ್ದು, ಎಲ್ಲ ಬಹುತೇಕ ಎಲ್ಲ ಜಿಲ್ಲೆಗಳಿಗೂ ಸಹ ಈ ಒಂದು ನೋಟಿಫಿಕೇಶನ್ ಕರೆದಿದ್ದಾರೆ. ಅದು ಯಾವ್ಯಾವ ಜಿಲ್ಲೆ ಅಂತ ನಾನು ಇದೇ ವಿಡಿಯೋದಲ್ಲಿ ಕಂಪ್ಲೀಟ್ ಕೊನೆಯದಾಗಿ ಹೇಳ್ತೀನಿ. ಇನ್ನು ಈ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಮಿನಿಮಮ್ ಕ್ವಾಲಿಫಿಕೇಶನ್ SSLC ಆಗಿರಬೇಕು, ಅಥವಾ PUC ಡಿಗ್ರಿ, ITI ಡಿಪ್ಲೊಮಾ, ಸೊ ಯಾವುದೇ ಆಗಿದ್ರೂ ಸಹ ತೊಂದರೆ ಏನಿಲ್ಲ, ಮಿನಿಮಮ್ SSLC ಪಾಸ್ ಆಗಿರಬೇಕು ಅಂತ. ಇನ್ನು ಈ ಒಂದು ಉದ್ಯೋಗಗಳಿಗೆ ಸಂಬಳ ಬಂದು ನಿಮಗೆ 15,000 ರೂಪಾಯಿ ಸಂಬಳ ಇರುತ್ತೆ. ಸೊ ಏಜ್ ನಾವು ನೋಡೋದಾದ್ರೆ ಮಿನಿಮಮ್ 18 ವರ್ಷ ವಯಸ್ಸಾಗಿರಬೇಕು, 18 ರಿಂದ 35 ವರ್ಷ ವಯಸ್ಸಾಗಿರಬೇಕು. ಇನ್ನು ಈ ಹುದ್ದೆಗೆ ಏಜ್ ರಿಲ್ಯಾಕ್ಸೇಷನ್ ಸಹ ಇರುತ್ತೆ, ಅದು ಸಹ PDFಲ್ಲಿ ನೀವು ನೋಡ್ಕೊಳ್ಬೋದು. ಇನ್ನು ಈ ಒಂದು ಈಗ ಹುದ್ದೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಒಂದು ಪರೀಕ್ಷೆ ಇರೋದಿಲ್ಲ, ತಲೆ ಕೆಡಿಸ್ಕೋ ಅವಶ್ಯಕತೆ ಇರೋದಿಲ್ಲ. ಮೆರಿಟ್ ಲಿಸ್ಟ್ ಮೇಲೆ ನಿಮ್ಮನ್ನ ಆಯ್ಕೆ ಮಾಡಲಾಗುತ್ತೆ. ಯಾರು ಮೆರಿಟ್ ಲಿಸ್ಟಲ್ಲಿ ಟಾಪಲ್ಲಿ ಇರ್ತಾರೆ, ಸೊ ಅಂಥವ್ರಿಗೆ ಮಾತ್ರ, ಮೆರಿಟ್ ಲಿಸ್ಟಲ್ಲಿ ಬಂದಿರತಕ್ಕಂಥವ್ರಿಗೆ ಮಾತ್ರ ಇದೊಂದು ಎಲಿಜಿಬಿಲಿಟಿ ಇರುತ್ತೆ, ಆ ಒಂದು ಕೆಲಸಕ್ಕೆ ಸಂಬಂಧಪಟ್ಟಂತೆ. ಸೊ ಏಜು ನಾನು ಆಗಲೇ ಹೇಳಿದಾಗ ಏಜು ರಿಲ್ಯಾಕ್ಸೇಷನ್ ಸಹ ಇರುತ್ತೆ ಇದರಲ್ಲಿ. ಇನ್ನು ಆನ್ಲೈನು ಈ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನೀವು ಆಫ್ಲೈನ್ ಇರೋದಿಲ್ಲ, ನಿಮಗೆ ಆನ್ಲೈನ್ ಮುಖಾಂತರ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಇನ್ನು ಬರ್ತ್ ಸರ್ಟಿಫಿಕೇಟ್ ಕೇಳ್ತಾರೆ, ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ ಅಂತ ಕೇಳ್ತಾರೆ. ನಾನು ಆಗಲೇ ಹೇಳಿದಾಗೆ ನಿಮಗೆ SSLC ಮಾರ್ಕ್ಸ್ ಕಾರ್ಡ್ 100% ಇದ್ದರೆ ಇವೆಲ್ಲದಕ್ಕೂ ಸಹ ನಿಮಗೆ ಉಪಯೋಗಕ್ಕೆ ಬರುತ್ತೆ. ಸೊ ಅದರಲ್ಲಿ ಡೇಟ್ ಆಫ್ ಬರ್ತ್ ಇರುತ್ತೆ ಮತ್ತು ಮಾರ್ಕ್ಸ್ ಕಾರ್ಡ್ ಇರೋದ್ರಿಂದ ಅದು ಕ್ವಾಲಿಫಿಕೇಷನ್ ಸರ್ಟಿಫಿಕೇಟು ಸಹ ಆಗುತ್ತೆ. ಸೊ ಈ ಕುರಿತಂತೆ ಇನ್ನಷ್ಟು ವಿಚಾರಗಳನ್ನು ನಾವು ನೋಡೋದಾದರೆ, ಇನ್ನು ಆಗಲೇ ಹೇಳಿದಾಗೆ ಈ ಒಂದು ಹುದ್ದೆಗಳಿಗೆ ಯಾವ್ಯಾವ ಡಿಸ್ಟಿಕ್ ಅಂದರೆ ಕರ್ನಾಟಕದ ಬಹುತೇಕ ಎಲ್ಲ ಜಿಲ್ಲೆಗಳು ಸಹ ಕಾನ್ಫರ್ಮ್ ಮಾಡಿರ್ತಕ್ಕಂಥದ್ದು. ಸೊ ಯಾವ್ಯಾವ ಡಿಸ್ಟಿಕ್ ಅಂತ ನಾವು ನೋಡೋದಾದ್ರೆ, ಮೊದಲಿಗೆ ಬಾಗಲಕೋಟೆ, ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮೀಣ, ಬೆಳಗಾವಿ, ಬಳ್ಳಾರಿ, ಬೀದರ್ ಮತ್ತು ವಿಜಯಪುರ, ಚಾಮರಾಜನಗರ ಮತ್ತು ಚಿಕ್ಕಮಗಳೂರು, ಚಿತ್ರದುರ್ಗ, ದಕ್ಷಿಣ ಕನ್ನಡ, ದಾವಣಗೆರೆ, ಧಾರವಾಡ, ಗದಗ, ಕಲಬುರಗಿ, ಹಾಸನ ಮತ್ತು ಹಾವೇರಿ, ಕೊಡಗು, ಕೋಲಾರ, ಚಿಕ್ಕಬಳ್ಳಾಪುರ, ಕೊಪ್ಪಳ, ಮಂಡ್ಯ, ಮೈಸೂರು, ಶಿವಮೊಗ್ಗ, ತುಮಕೂರು, ಉಡುಪಿ, ರಾಮನಗರ ಮತ್ತು ಯಾದಗಿರಿ, ವಿಜಯನಗರ. ಸೊ ಇವಿಷ್ಟು ಡಿಸ್ಟಿಕ್ಗಳಲ್ಲಿ ಈ ಒಂದು ಅಂಗನವಾಡಿ ಉದ್ಯೋಗಗಳಿಗೆ ಸಂಬಂಧಪಟ್ಟಂತೆ ಕಾನ್ಫರ್ಮ್ ಮಾಡಿರತಕ್ಕಂಥದ್ದು. ಸೊ ಪ್ರತಿಯೊಬ್ಬರು ಈ ಒಂದು ಉದ್ಯೋಗಗಳಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಲಿಕೇಶನ್ ಹಾಕ್ರಿ, ಮೆರಿಟ್ ಲಿಸ್ಟ್ ಮೇಲೆ ಆ ಒಂದು ಜಾಬನ್ನು ಕೊಡಲಾಗುತ್ತೆ. ಸೊ ನಿಮ್ಮ ಅದೃಷ್ಟ ಚೆನ್ನಾಗಿದ್ದರೆ ಆ ಒಂದು ಜಾಬ್ ಸಿಕ್ಕೇ ಸಿಗುತ್ತೆ. ಸೊ ಅಪ್ಲೈ ಮಾಡೋದು ನಮ್ಮ ಕರ್ತವ್ಯ, ಜಾಬ್ ಸಿಗೋದು ಬಿಡೋದು ಅದು ಸೆಕೆಂಡ್ರಿ, ಫಸ್ಟ್ ನಮ್ಮ ಕರ್ತವ್ಯ ಏನು ಅಪ್ಲೈ ಮಾಡಬೇಕು. ಸೊ ಅಪ್ಲೈ ಮಾಡಿ. ಇನ್ನು ಈ ಒಂದು ಹುದ್ದೆಗಳಿಗೆ ಯಾವ ರೀತಿ ನಾವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು ಅನ್ನೋದನ್ನ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಕೊನೆ ತನಕ ನೋಡಿ. ಅದಕ್ಕೂ ಮುಂಚೆ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ನೋಡಿ. ಸೊ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ನಾವು ಇನ್ನಷ್ಟು ಮಾಹಿತಿಯನ್ನು ನೋಡೋದಾದರೆ, ನೋಡಿ ಆ ಒಂದು PDFನ್ನು ನಾನು ಈಗ ಡೌನ್ಲೋಡ್ ಮಾಡಿದ್ದೀನಿ. ಆ PDF ಯಾವ ಥರ ಡೌನ್ಲೋಡ್ ಮಾಡಬೇಕನ್ನೋದನ್ನು ಹೇಳ್ತೀನಿ ನೋಡಿ ಬೇಕಾದರೆ. ಸೊ ಈ ಒಂದು PDFಲ್ಲಿ ಇನ್ನೊಂಚೂರು ಕೆಳಗಡೆ ಬಂದರೆ ಇಲ್ಲಿ ಕಂಪ್ಲೀಟ್ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು ನೋಡಿ. ಇಲ್ಲಿ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರನ್ನು ಆಯ್ಕೆ ಮಾಡಲು ಹೊರಡಿಸಿದ ಮಾರ್ಗಸೂಚಿಗಳನ್ನು ಪರಿಷ್ಕರಿಸುವ ಕುರಿತು. ಸೊ ಆ ಒಂದು ಕೆಲಸಕ್ಕೆ ಸಂಬಂಧಪಟ್ಟಂತೆ ಅಂಗನವಾಡಿ ಕಾರ್ಯಕರ್ತ ಸಹಾಯಕರಿಗೆ ಆಯ್ಕೆಯ ಮಾನದಂಡಗಳು ಏನು ಅನ್ನೋದನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಅರ್ಹತೆ, ಮಹಿಳೆಯರು ಹಾಗೂ ಲಿಂಗತ್ವ ಅಲ್ಪಸಂಖ್ಯಾತ ಮಹಿಳೆಯರು ಅರ್ಜಿಯನ್ನು ಸಲ್ಲಿಸಲು ಮಾತ್ರ ಅರ್ಹರಾಗಿರ್ತಾರೆ. ಮತ್ತು ಈ ಒಂದು ಕೆಲಸಕ್ಕೆ ಸಂಬಂಧಪಟ್ಟಂತೆ ವಯೋಮಿತಿ ನಾವು ನೋಡೋದಾದರೆ
ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಸಲ್ಲಿಸಲು 18 ರಿಂದ 35 ವರ್ಷ ವಯಸ್ಸಿನ ಒಳಗಿನ ಹೆಣ್ಣು ಮಕ್ಕಳು ಹಾಗೂ ಮಹಿಳಾ ಲಿಂಗತ್ವ ಅಲ್ಪಸಂಖ್ಯಾತರು ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೂ ವಿಕಲಚೇತನರಿಗೆ 10 ವರ್ಷಗಳ ವಯೋಮಿತಿ ಸಡಿಲಿಕೆಯು ಸಹ ಇಲ್ಲಿ ಇರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ ಕ್ಲಿಯರ್ ಆಗಿ. ಇನ್ನು ಸ್ಥಳೀಯತೆ, ಗ್ರಾಮಾಂತರ ಪ್ರದೇಶದ ಅಂಗನವಾಡಿ ಕೇಂದ್ರ ಸಾರಿ ಗ್ರಾಮಾಂತರ ಪ್ರದೇಶದ ಅಂಗನವಾಡಿ ಕೇಂದ್ರವಾದಲ್ಲಿ ಆಯಾ ಕಂದಾಯ ಗ್ರಾಮದಲ್ಲಿ ವಾಸ್ತವ್ಯ ಹೊಂದಿರಬೇಕಾಗುತ್ತೆ. ಸೊ ನೀವು ಕಂದಾಯ ಕಟ್ಟುವಂತಹ ಯಾವುದು ನಿಮ್ಮದು ಗ್ರಾಮ ಬರುತ್ತೆ, ಸೊ ಆ ಒಂದು ನಿಯರ್ ಬೈ ನೀವು ವಾಸ ಇರಬೇಕಾಗುತ್ತೆ. ಸೊ ಅಂದರೆ ನಿಮಗೆ ಸರ್ಕಲ್ ಅಂತ ಕರೀತಾರೆ ಅದನ್ನು, ವಿಲೇಜ್ ಅಕೌಂಟ್ ಅಂತ ಅಲ್ಲಿ ಇರ್ತಾರೆ, ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಹೇಳ್ತಾರೆ ನಿಮಗೆ. ಸೊ ಆ ನಿಯರ್ ಬೈ ನೀವು ಅಲ್ಲಿ ಅಪ್ಲೈನ ಮಾಡ್ಕೊಳ್ಬೋದು. ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯರ ಆಯ್ಕೆಗೆ ಸ್ಥಳೀಯ ಮುಜಿರೆ ತಾಂಡ ಹಾಗೂ ಹಾಡಿಗೆ ಸೇರಿದವರಾಗಿದ್ದರೆ ಸಂಬಂಧಿಸಿದ ವಾಸ್ತವ್ಯ ಪ್ರಮಾಣ ಪತ್ರವನ್ನು ಸಕ್ಷಮ ಪ್ರಾಧಿಕಾರದಿಂದ ಪಡೆಯುವುದು. ಇನ್ನು ಎರಡನೇ ಸ್ಥಳೀಯತೆ ನಾವು ನೋಡೋದಾದರೆ, ನಗರ ಪ್ರದೇಶದ ಅಂಗನವಾಡಿ ಕೇಂದ್ರವಾದಲ್ಲಿ ಆಯಾ ಕಂದಾಯ ವಾರ್ಡ್ನಲ್ಲಿ ವಾಸ್ತವ್ಯ ಹೊಂದಿರಬೇಕಾಗುತ್ತೆ. ಅದರ ಜೊತೆಗೆ ವಾಸ್ತವ್ಯ ಪ್ರಮಾಣ ಪತ್ರವನ್ನು ಸಕ್ಷಮ ಅಧಿಕಾರಿಗಳಿಂದ ಒಂದು ಪ್ರಾಧಿಕಾರದಿಂದ ಪಡೆದಿರಬೇಕಾಗುತ್ತೆ. ಇನ್ನು ಮೂರನೇ ನೋಡೋದಾದರೆ, ತಹಸೀಲ್ದಾರ್ 3 ವರ್ಷದ ವಾಸ್ತವ್ಯ ದೃಢೀಕರಣದೊಂದಿಗೆ ಸ್ಥಳೀಯರು ಎಂಬುದನ್ನು ದೃಢೀಕರಿಸಲು ಪೂರಕ ದಾಖಲೆಗಳಾಗಿ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಮತದಾರರ ಗುರುತಿನ ಸಂಬಂಧಿಸಿದ ಒಂದು ವಾಸ್ತವ್ಯ ಪ್ರಮಾಣ ಪತ್ರವನ್ನು ಪಡೆಯಬೇಕಾಗುತ್ತೆ. ಇದಾದ ನಂತರ ಒಂದು ವಿದ್ಯಾರ್ಹತೆ ನಾವು ನೋಡೋದಾದರೆ, ಅಂಗನವಾಡಿ ಕಾರ್ಯಕರ್ತೆಗೆ ಸಂಬಂಧಪಟ್ಟಂತೆ ವಿದ್ಯಾರ್ಹತೆ ನೋಡೋದಾದರೆ ಕನಿಷ್ಠ PUC ಅನ್ನು ಪಾಸ್ ಆಗಿರಲೇಬೇಕು. ನಾನು ನಿಮಗೆ ವಿಡಿಯೋದಲ್ಲಿ ಆರಂಭದಲ್ಲಿ ಹೇಳಿದ್ದೆ, ಕನಿಷ್ಠ PUC ಪಾಸ್ ಆಗಿರಬೇಕು. SSLC ಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಓದಿರಲೇಬೇಕಾಗುತ್ತೆ. ಇನ್ನು ಎರಡನೇ ಒಂದು ವಿದ್ಯಾರ್ಹತೆ ನಾವು ನೋಡೋದಾದರೆ, ಅಂಗನವಾಡಿ ಕಾರ್ಯಕರ್ತೆಯರ ನೇಮಕಾತಿ ಸಂದರ್ಭದಲ್ಲಿ ಸರ್ಕಾರದ ಅಂಗೀಕೃತ ಸಂಸ್ಥೆಗಳಿಂದ DSERTಯಿಂದ ಅಥವಾ ಸಾರಿ ECCE ಡಿಪ್ಲೊಮೊ ಕೋರ್ಸ್, JOC ಕೋರ್ಸ್, NTT ಕೋರ್ಸ್ಗಳನ್ನು ಹಾಗೂ ಅಂಗನವಾಡಿ ಸೈನ್ಸ್ ಸರ್ಟಿಫಿಕೇಟ್ ಕೋರ್ಸ್, 1 ವರ್ಷದ ನರ್ಸರಿ ಅಥವಾ ಪೂರ್ವ ಪ್ರಾಥಮಿಕ ತರಬೇತಿ ಪಡೆದು ಪ್ರಮಾಣ ಪತ್ರವನ್ನು ಹೊಂದಿದವರಿಗೆ ಮೊದಲ ಒಂದು ಆದ್ಯತೆಯನ್ನು ಕೊಡಲಾಗುತ್ತೆ. ಸೊ ಸದರಿಯವರಿಗೆ ಬೋನಸ್ 5 ಅಂಕಗಳನ್ನು ಸಹ ಕೊಟ್ಟಿರ್ತಾರೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅಂಗನವಾಡಿ ಕಾರ್ಯಕರ್ತರ ಒಂದು ನೇಮಕಾತಿ ಸಂದರ್ಭದಲ್ಲಿ ಸರ್ಕಾರದ ಅಂಗೀಕೃತ ಸಂಸ್ಥೆಗಳಾದ DSERTಯಿಂದ ECCE ಡಿಪ್ಲೊಮೊ ಕೋರ್ಸ್, JOC ಕೋರ್ಸ್, NTT ಕೋರ್ಸ್ಗಳನ್ನೇನಾದರೂ ಮಾಡಿದರೆ ನಿಮಗೆ 5% ಬೋನಸ್ಸನ್ನು ಸಹ ಬೋನಸ್ ಮಾರ್ಕ್ಸ್ ಸಹ ಇಲ್ಲಿ ಸಿಗುತ್ತೆ. ಇನ್ನು ಅಂಗನವಾಡಿ ಸಹಾಯಕಿ ವಿದ್ಯಾರ್ಹತೆಗಳನ್ನು ನಾವು ನೋಡೋದಾದರೆ, ಅಂಗನವಾಡಿ ಸಹಾಯಕಿ ಆಗೋದಕ್ಕೆ ಏನು ವಿದ್ಯಾರ್ಹತೆ ಬೇಕು? ಕನಿಷ್ಠ SSLC ಪಾಸ್ ಆಗಿರಬೇಕು ಅಥವಾ SSLC ಗಿಂತ ಹೆಚ್ಚಿನ ಓದಿದರೂ ಪರವಾಗಿಲ್ಲ. ಇನ್ನು ಕರ್ನಾಟಕ ರಾಜ್ಯ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಮುಕ್ತ ಶಾಲೆ ಮುಕ್ತ ವಿಶ್ವವಿದ್ಯಾಲಯದಲ್ಲಿ SSLC ತೇರ್ಗಡೆ ಹೊಂದಿದ ಅಭ್ಯರ್ಥಿಗಳು ಪ್ರಥಮ ಬಾರ್ ದ್ವಿತೀಯ ಭಾಷೆಯಾಗಿ ಕನ್ನಡ ಹಾಗೂ ಸಾಮಾನ್ಯ ಗಣಿತ ಮತ್ತು ಸಮಾಜಶಾಸ್ತ್ರ, ಸಮಾಜ ವಿಜ್ಞಾನಗಳನ್ನು ವಿಜ್ಞಾನದ ವಿಷಯಗಳನ್ನು ಕಡ್ಡಾಯವಾಗಿ ವ್ಯಾಸಂಗ ಮಾಡಿದ್ದು, ಪ್ರಮಾಣ ಪತ್ರ ಅಂಕಪಟ್ಟಿಯ ಗರಿಷ್ಠ 625ಕ್ಕೆ ಕನಿಷ್ಠ 219 ಅಂಕಗಳನ್ನು ಹೊಂದಿದ್ದಲ್ಲಿ ಅಂತಹ ಅಭ್ಯರ್ಥಿಗಳನ್ನು ಪರಿಗಣಿಸತಕ್ಕದ್ದು. ಅಂದರೆ ಮಿನಿಮಮ್ 219 ತೆಗೆದು ಪಾಸ್ ಆಗಿರಬೇಕಾಗುತ್ತೆ. ಸೊ 625 ಟೋಟಲ್ ಮಾರ್ಕ್ಸ್ಗೆ. ಇನ್ನು ಬೇರೆ ರಾಜ್ಯಗಳಲ್ಲಿ ವ್ಯಾಸಂಗ ಮಾಡಿದ್ದು, ಕನ್ನಡವನ್ನು ಪ್ರಥಮ ದ್ವಿತೀಯ ಭಾಷೆಯಾಗಿ ಅಭ್ಯಾಸ ಮಾಡಿದ್ದರೂ SSLC ಪರೀಕ್ಷೆಗೆ ಆ ರಾಜ್ಯದಲ್ಲಿ ನಿಗದಿಪಡಿಸಿದ ಗರಿಷ್ಠ ಹಾಗೂ ಕನಿಷ್ಠ ಅಂಕಗಳು ಹಾಗೂ ಕರ್ನಾಟಕ ರಾಜ್ಯದಲ್ಲಿ ನಿಗದಿಪಡಿಸಿದ ಗರಿಷ್ಠ ಹಾಗೂ ಕನಿಷ್ಠ ಅಂಕಗಳು ವ್ಯತ್ಯಾಸವಿದ್ದಲ್ಲಿ ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳನ್ನು ಮಾತ್ರ ಪರಿಗಣಿಸಲಾಗುತ್ತೆ. ಸೊ ಔಟ್ ಆಫ್ ಸ್ಟೇಟ್ ಅವ್ರಿಗೆ ಸ್ವಲ್ಪ ಕಷ್ಟ ಇರುತ್ತೆ ಇದು. ಇನ್ನು ಅಂಗನವಾಡಿ ಸಹಾಯಕಿಯರು ಯಾವುದೇ ಭಾಷಾ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ್ದರೂ ಹಾಗೂ ಯಾವುದೇ ಒಂದು ರಾಜ್ಯದಲ್ಲಿ ವ್ಯಾಸಂಗ ಮಾಡಿದರೂ ಮಾಡಿದರೂ ಸಹ ಅವರು ಕನ್ನಡ ಭಾಷೆಯನ್ನು ಪ್ರಥಮ ದ್ವಿತೀಯ ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕಾಗುತ್ತೆ. ಅದಾದ ನಂತರ ಮಾತೃಭಾಷೆ ಕನ್ನಡವಲ್ಲದೇ ಇರುವ ಅಭ್ಯರ್ಥಿಗಳಿಗೆ ಆಯ್ಕೆ ಸಮಿತಿಯು ಆಯ್ಕೆ ಸಮಯದಲ್ಲಿ ಸಂದರ್ಶನವನ್ನು ಏರ್ಪಡಿಸ್ತಾರೆ ಹಾಗೂ ಅವರ ಅವಶ್ಯಕತೆ ಇದ್ದಲ್ಲಿ ಕನ್ನಡ ಭಾಷೆಯ ಜ್ಞಾನದ ಕುರಿತಂತೆ ಓದಿಸಿ ಬರೆಸಿ ಅವರ ಒಂದು ಕನ್ನಡ ಭಾಷಾ ಜ್ಞಾನವನ್ನು ಪರೀಕ್ಷೆಯನ್ನು ಮಾಡಿ ಅವರನ್ನು ಆಯ್ಕೆ ಮಾಡುವ ಬಗ್ಗೆ ಸಮಿತಿಯವರು ಮಾತ್ರ ತೀರ್ಮಾನ ಮಾಡಲಾಗುತ್ತೆ. ಇನ್ನು ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿಯನ್ನು ನಾವು ನೋಡೋದಾದರೆ, ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿ ಹುದ್ದೆಗೆ 25% ಅಲ್ಪಸಂಖ್ಯಾತ ಸಮುದಾಯದ ಜನಸಂಖ್ಯೆ ಇರತಕ್ಕಂಥ ಒಂದು ಪ್ರದೇಶದ ಅಂಗನವಾಡಿ ಕೇಂದ್ರಗಳಲ್ಲಿ ಕನ್ನಡ ಭಾಷೆಯೊಂದಿಗೆ ಆಯಾ ಅಲ್ಪಸಂಖ್ಯಾತ ಸಮುದಾಯದ ಭಾಷೆ ಬಲ್ಲವರನ್ನು ಕಾರ್ಯಕರ್ತೆ ಸಹಾಯಕಿ ಹುದ್ದೆಗೆ ಆಯ್ಕೆ ಮಾಡುವುದು. ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿ ಹುದ್ದೆಗೆ ಅರ್ಜಿ ಸಲ್ಲಿಸಿದವರಲ್ಲಿ 1ಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಸಮಾನ ಅಂಕಿ ಗಳಿಸಿದ್ದಲ್ಲಿ ವಯೋ ಹಿರಿತರನ್ನು ಪರಿಗಣಿಸಬೇಕಾಗುತ್ತೆ. ಅಂದರೆ ಏಜು ಇರ್ತಕ್ಕಂಥವ್ರನ್ನ ಇಲ್ಲಿ ಪರಿಗಣಿಸುತ್ತಾರೆ.
ಇನ್ನು ವಯಸ್ಸು ಸಮಾನವಾಗಿದ್ದಲ್ಲಿ ವಿಧವೆಯನ್ನು ಪರಿಗಣಿಸಬೇಕಾಗುತ್ತೆ. ಇನ್ನು ಅಂಗನವಾಡಿ ಕೇಂದ್ರಗಳ ವ್ಯಾಪ್ತಿ ಗುರುತಿಸುವಿಕೆ ಹೇಗೆ? ಒಂದು ಗ್ರಾಮದಲ್ಲಿ ಈಗಾಗಲೇ ಅಂಗನವಾಡಿ ಕೇಂದ್ರವಿದ್ದು, ಪುನಃ ಬೇಡಿಕೆಗೆ ಅನುಸಾರವಾಗಿ ಹೊಸ ಕೇಂದ್ರವನ್ನು ಪ್ರಾರಂಭಿಸುತ್ತಿದ್ದಲ್ಲಿ, ಹೊಸ ಕೇಂದ್ರ ಪ್ರಾರಂಭಿಸುವ ಪ್ರದೇಶದ ಜನಸಂಖ್ಯೆಯಲ್ಲಿ ಶೇಕಡಾ 40ಕ್ಕಿಂತ ಹೆಚ್ಚು ಜನಸಂಖ್ಯೆ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದವರು ಇದ್ದಲ್ಲಿ, ಆ ಅಂಗನವಾಡಿ ಕೇಂದ್ರಕ್ಕೆ ಸದರಿ ವರ್ಗದವರಿಗೆ ಕಾರ್ಯಕರ್ತೆಯ ಸಹಾಯಕಿ ಹುದ್ದೆಯನ್ನು ನಿಗದಿಪಡಿಸಿ ಪ್ರಕಟಣೆ ಹೊರಡಿಸಿ, ಸದರಿ ಗ್ರಾಮ ಅಥವಾ ನಗರ ಪ್ರದೇಶದಲ್ಲಿ ಕಂದಾಯ ವಾರ್ಡ್ನಿಂದ ಅರ್ಜಿಗಳನ್ನು ಆಹ್ವಾನಿಸಿ ಆ ವರ್ಗದವರನ್ನೇ ಆಯ್ಕೆ ಮಾಡಲಾಗುತ್ತೆ. ಇನ್ನು ಆಯ್ಕೆ ಆದ್ಯತೆ ನಾವು ನೋಡೋದಾದರೆ, ಮೊದಲನೇದಾಗಿ ಆಸಿಡ್ ದಾಳಿಗೆ ತುತ್ತಾದ ಮಹಿಳೆಯರನ್ನು ಆಯ್ಕೆ ಮಾಡಲಾಗುತ್ತೆ. ಆಸಿಡ್ ದಾಳಿಗೆ ತುತ್ತಾದ ಮಹಿಳೆಯರು ಅಂಗನವಾಡಿ ಕಾರ್ಯಕರ್ತೆ ಸಹಾಯಕರ ಹುದ್ದೆಗೆ ಅರ್ಜಿ ಸಲ್ಲಿಸಿದರೆ ಅವರಿಗೆ 5% ಬೋನಸ್ ಅಂಕಗಳನ್ನು ನೀಡಲಾಗುತ್ತೆ. ಸಾರಿ, 5 ಬೋನಸ್ ಅಂಕಗಳನ್ನು ನೀಡಲಾಗುವುದು. ಇಲಾಖೆಯ ಸಂಸ್ಥೆಗಳ ನಿವಾಸಿಗಳ ಆಯ್ಕೆ, ಇಲಾಖೆಯ ಸುಧಾರಣಾ ಸಂಸ್ಥೆ, ರಾಜ್ಯ ಮಹಿಳಾ ನಿಲಯಗಳ ನಿವಾಸಿಗಳು ಕನಿಷ್ಠ 3 ವರ್ಷ ಸಂಸ್ಥೆಯಲ್ಲಿರಬೇಕು ಹಾಗೂ ಈ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳಿಂದ ಪಡೆದ ನಿವಾಸಿ ಪ್ರಮಾಣ ಪತ್ರ, ನೇಮಕಾತಿಯಲ್ಲಿ ನಿಗದಿಪಡಿಸಿರ್ತಕ್ಕಂಥ ವಿದ್ಯಾರ್ಹತೆಯಲ್ಲಿ ಗಳಿಸಿದ ಅಂಕಗಳಿಗೆ +10 ಬೋನಸ್ ಅಂಕಗಳನ್ನು ನೀಡಲಾಗುತ್ತೆ. ವಾಸಸ್ಥಳ ದೃಢೀಕರಣವನ್ನು ಸಲ್ಲಿಸಿರುವ ಆ ಜಿಲ್ಲೆಯಲ್ಲಿ ಎಲ್ಲಿಯಾದರೂ ಸಹ ಅರ್ಜಿಗಳನ್ನು ಸಲ್ಲಿಸಬಹುದು. ವಿಧವೆಯರ ಆಯ್ಕೆ, ನೇಮಕಾತಿ ಆಯ್ಕೆ ಪ್ರಕ್ರಿಯೆಯಲ್ಲಿ ನಿಗದಿಪಡಿಸಿದ ವಿದ್ಯಾರ್ಹತೆಯಲ್ಲಿ ಗಳಿಸಿದ ಅಂಕಗಳಿಗೆ +5 ಬೋನಸ್ ಅಂಕಗಳನ್ನು ನೀಡುವುದು. ಮರಣ ಪ್ರಮಾಣ ಪತ್ರ, ವಿಧವಾ ಪ್ರಮಾಣ ಪತ್ರಗಳನ್ನು ಕಡ್ಡಾಯವಾಗಿ ಅಪ್ಲೋಡ್ ಮಾಡಿರಬೇಕಾಗುತ್ತೆ. ಇನ್ನು ಅಂಗವಿಕಲರ ಆಯ್ಕೆ, ದೈಹಿಕ ಅಂಗವಿಕಲತೆಯ ಪ್ರಮಾಣವನ್ನು ಶೇಕಡಾ 40ಕ್ಕಿಂತ ಹೆಚ್ಚಿರದ ಹಾಗೆ ನಿಗದಿಪಡಿಸುವುದು. ವಿದ್ಯಾರ್ಹತೆಯಲ್ಲಿ ಗಳಿಸಿದ ಅಂಕಗಳಿಗೆ +5 ಬೋನಸ್ ಅಂಕಗಳನ್ನು ನೀಡಲಾಗುವುದು. ಅಂಗವಿಕಲರು ಪ್ರಸ್ತುತ ತಾವು ಎಲ್ಲಿ ವಾಸವಿರುವುದಾಗಿ ವಾಸಸ್ಥಳ ಪ್ರಮಾಣ ಪತ್ರವನ್ನು ಸಲ್ಲಿಸುತ್ತಾರೋ ಆ ಸ್ಥಳವನ್ನೇ ಅವರ ವಾಸಸ್ಥಳವೆಂದು ಪರಿಗಣಿಸತಕ್ಕದ್ದು. ಇನ್ನು ಅಂಗವಿಕಲರ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಸಂದರ್ಭದಲ್ಲಿ ಅಂಗವಿಕಲತೆಯ ಪ್ರಮಾಣ ಪತ್ರದ ಬಗ್ಗೆ ಸಂಶಯ ಉಂಟಾದಲ್ಲಿ ಆ ಅಭ್ಯರ್ಥಿಯನ್ನು ಆಯ್ಕೆ ಸಮಿತಿಯ ಮುಂದೆ ಖುದ್ದು ಹಾಜರುಪಡಿಸಿ ಸೂಚಿಸಿ ಸದರಿ ಹುದ್ದೆ ನಿರ್ವಹಿಸಲು ಸಮರ್ಥರಿರುವ ಬಗ್ಗೆ ಸಮಿತಿಯ ಪರಿಶೀಲನೆ ಮಾಡಿ ನಂತರ ನಿರ್ಧಾರವನ್ನು ಹೊರಡಿಸುತ್ತೆ. ಇನ್ನು ಬೋನಸ್ ಅಂಕಗಳು, ಅಂಗನವಾಡಿ ಕಾರ್ಯಕರ್ತೆ ಸಹಾಯಕ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದವರಲ್ಲಿ ಒಂದಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಸಮಾನ ಅಂಕಗಳನ್ನು ಗಳಿಸಿದರೆ ಅದರಲ್ಲಿ ವಯೋ ಹಿರಿತನ ವಯಸ್ಸು ಸಮಾನವಾಗಿದ್ದಲ್ಲಿ ವಿಧವೆ ವಿಚ್ಛೇದಿತರನ್ನು ಪರಿಗಣಿಸಬೇಕು. ಮಾಜಿ ದೇವದಾಸಿಯ ಮಗಳು, ಯೋಜನಾ ನಿರಾಶ್ರಿತರು ಅಥವಾ ವಿಚ್ಛೇದಿತ ಮಹಿಳೆಯರು ಇರುವವರಿಗೆ +5 ಬೋನಸ್ ಅಂಕಗಳನ್ನು ನಿಗದಿಪಡಿಸಲಾಗುವುದು. ಇದಕ್ಕೆಲ್ಲವೂ ಅಧಿಕೃತ ಒಂದು ಪ್ರಮಾಣ ಪತ್ರಗಳನ್ನು ಅಲ್ಲಿ ಅಪ್ಲೋಡ್ ಮಾಡಿರಬೇಕಾಗುತ್ತೆ. ಇನ್ನು ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ SSLC ಮಾರ್ಕ್ಸ್ ಕಾರ್ಡ್ ಇರಬೇಕಾಗುತ್ತೆ, ಅರ್ಜಿ ಇರಬೇಕಾಗುತ್ತೆ. ಜನನ ಪ್ರಮಾಣ ಪತ್ರ ಅಂತ ಕೇಳ್ತಾರೆ, ಆದರೆ SSLC ಮಾರ್ಕ್ಸ್ ಕಾರ್ಡ್ ಇದ್ದರೂ ತೊಂದರೆ ಏನಿಲ್ಲ. ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಮಾರ್ಕ್ಸ್ ಕಾರ್ಡ್ ಕೇಳ್ತಾರೆ, ತಹಸೀಲ್ದಾರರಿಂದ ವಾಸಸ್ಥಳ ಪ್ರಮಾಣ ದೃಢೀಕರಣ ಪತ್ರ ಕೇಳ್ತಾರೆ, ಅಭ್ಯರ್ಥಿಯ ಜಾತಿ ಪ್ರಮಾಣ ಪತ್ರ, ಮತ್ತು ಪತಿಯ ಯಾರು ವಿಧವೆ ಇರ್ತಾರೆ ಅವರ ಪತಿಯ ಒಂದು ಮರಣ ಪ್ರಮಾಣ ಪತ್ರ, ವಿಧವಾ ಅಥವಾ ವಿಧವಾ ಪ್ರಮಾಣ ಪತ್ರ, ಸೊ ಎರಡನ್ನೂ ಸಹ ಹಾಕಬೇಕಾಗುತ್ತೆ. ಅಂಗವಿಕಲತೆ ಪ್ರಮಾಣ ಪತ್ರ ಮತ್ತು ವಿಚ್ಛೇದನ ಪ್ರಮಾಣ ಪತ್ರ, ಅದಾದ ನಂತರ ಇನ್ನೊಂದಷ್ಟು ಮಾಹಿತಿಯನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಸೊ ಆಧಾರ್ ಕಾರ್ಡ್ ಮತ್ತಿತರ ಗುರುತಿನ ಚೀಟಿಗೆ ಸಂಬಂಧಪಟ್ಟಂತೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಿಂದ ಪಡೆದ ದೃಢೀಕರಣ ಪತ್ರ, ಎಲ್ಲ ದಾಖಲಾತಿಗಳನ್ನು ಪತ್ರಾಂಕಿತ ಅಧಿಕಾರಿಗಳಿಂದ ದೃಢೀಕರಿಸಿ ಮಾಡಿಸಿ ಸೊ ಆಮೇಲೆ ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಇನ್ನು ಆಯ್ಕೆ ವಿಧಾನ ಎಲ್ಲ ಇದೆ, ನೀವು ಓದ್ಕೊಳ್ಬೋದು ಕ್ಲಿಯರಾಗಿ, ತುಂಬ ಸಮಯ ಹಿಡಿಯುತ್ತೆ. ಸೊ ಆ ಒಂದು ಕಾರಣದಿಂದ ನಾನು ಈ ಒಂದು PDF ನಾನು ನಿಮಗೆ ಲಿಂಕನ್ನು ಕೊಟ್ಟಿರ್ತೀನಿ. ಸೊ ಲಿಂಕ್ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಜಿಲ್ಲಾ ಮಟ್ಟದ ಆಯ್ಕೆ ಸಮಿತಿ ಯಾವ ಥರ ಇರುತ್ತೆ, ತಾಲೂಕು ಮಟ್ಟದ ಆಯ್ಕೆ ಸಮಿತಿ ಯಾವ ಥರ ಇರುತ್ತೆ ನೋಡಿ, ಕಂಪ್ಲೀಟ್ ಮಾಹಿತಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಸೊ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಸೊ ಪ್ರತಿಯೊಬ್ಬರು ಅಪ್ಲೈನ ಮಾಡಿ ಜಾಬ್ ಸಿಗುತ್ತೋ ಬಿಡುತ್ತೆ ಸೆಕೆಂಡ್ರಿ, ಬಟ್ ಅಪ್ಲೈ ಮಾಡೋದು ಮಾಡಿ, ಅದೃಷ್ಟ ಚೆನ್ನಾಗಿದೆ ಜಾಬ್ ಸಿಕ್ಕೇ ಸಿಗುತ್ತೆ. ಸೊ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರೆಯಬೇಡಿ. ಎಲ್ರಿಗೂ ನಮಸ್ಕಾರ.